ನಿಮ್ಮ ಶಿಷ್ಯನ ಅಂತಿಮ ದರ್ಶನ ಪಡೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಇದು ಯಾವುದೂ ಇಲ್ಲ. ಅದಕ್ಕಿಂತ ದೊಡ್ಡ ಸಂಕಟ ಇಲ್ಲ. ಹೇಳಿ ಗುರುಗಳೇ, ನಿಮ್ಮ ಅವರ ಅನುಬಂಧ ಅದು ನಿಮ್ಮ ಗರಡಿಯಲ್ಲಿ? ನನ್ನಲ್ಲಿ ನನ್ನ ಜೊತೆ ಅವರೊಂದು 7 ವರ್ಷ 8 ವರ್ಷ ಇದ್ದರು. ಅವರು ಇನ್ನೊಂದು ಕಡೆ ಬೇರೆ ಎಲ್ಲ ಶೇಷಾದ್ರಿ ಅವ್ರ ಹತ್ರ ಮುಂಚೆ ಮಾಡ್ತಾಯಿದ್ರು. ಆಮೇಲೆ ನನ್ನ ಇದಕ್ಕೆ ಧಾರಾವಾಹಿಗಳು ಬಂದರೆ ಶೇಷಾದ್ರಿ ಸಿನಿಮಾಗಳು ಹೋಗ್ತಾರೆ. ಆಗ ಬಂದವರು ಅಷ್ಟು ಸಭ್ಯ ಮನುಷ್ಯನ ನೋಡದೆ ಕಂಡಿಲ್ಲ. ಎಲ್ಲ ಯಾರ ಹತ್ರನೂ ರೇಗ್ತಾ ಇರಲಿಲ್ಲ, ಯಾರ ಹತ್ರನೂ ಇದ್ದಿರ್ತಾ ಇರಲಿಲ್ಲ. ನಾವು ಕತೆ ಕಾನ್ಸೆಪ್ಟ್ ಏನು ಅಂತ ಇದು ಮಾಡಿಬಿಟ್ರೆ, ಆಮೇಲೆ ಎಪಿಸೋಡ್ ಡೈರೆಕ್ಟರ್ ಎಡಿಟರ್ ಮುಕ್ತದಲ್ಲಿ ಬಂದರು. ಮುಕ್ತದಲ್ಲಿ ಫುಲ್ ಚಾರ್ಜ್ ಅವ್ರಿಗೆ ಕೊಟ್ಬಿಟ್ಟಿದೆ. ಹೇಗೆ ಒಂದು ಇಡೀ ದೃಶ್ಯದ ಇದನ್ನು ಒಂದು ಪ್ರತಿ ಶಾಟಲ್ಲೂ ಇವಾಗ ಒಬ್ಬ ಬಲಿಷ್ಠ ಇರ್ತಾನೆ, ಒಬ್ಬ ಇವನು ಇರ್ತಾನೆ, ಅದೆಲ್ಲದನ್ನು ಸಾಂಕೇತಿಕವಾಗಿ ಫ್ರೇಮ್ಗಳಲ್ಲಿ ಆ ಥರ ಫ್ರೇಮ್ ಮಾಡ್ತಾಯಿದ್ದೆ. ಅತ್ಯಂತ ಅಷ್ಟು ಚೆನ್ನಾಗಿ ಶಾಟ್ ಇಡೋ ಇವ್ರನ್ನ ನಾನು ಕಂಡಿದ್ದು ಭಾಳ ಅಪರೂಪ. ಇದ್ದಾರೆ ಅನೇಕರು ಇರ್ಬೋದು, ನನಗೆ ನನ್ನ ಇದರಲ್ಲಿ ಬಂದಿದ್ದರಲ್ಲಿ ಭಾಳ ಅಪರೂಪ. ಒಬ್ಬರನ್ನು ನೋಯಿಸ್ತಾ ಇರಲಿಲ್ಲ. ಆಮೇಲೆ ನಮಗೆಲ್ಲ ಉತ್ತರ ತೊಗೊಬಿಡಿ ಸರ್, ಉತ್ತರ ತೊಗೊಬಿಡಿ ಸರ್ ಅಂತ ಹೇಳ್ತಾಯಿದ್ರು. ಆ ಥರದ ಒಂದು ಸಮಾಧಾನ, ಒಬ್ಬರನ್ನ ಒಂದು ಗಾಸಿಪ್ ಇಲ್ಲ, ಯಾರ ಬಗ್ಗೆನೋ ಏನೋ ಮಾತಾಡೋದು ಆ ಥರದ್ದಿಲ್ಲ. ತುಂಬ ಅದ್ಭುತವಾದ ಮನುಷ್ಯ, ಮಗುವಿನಂಥ ಮನಸ್ಸು ಇದ್ದವರು. ಅದು ಯಾಕೆ ಹೀಗೆ ಈ ಚಿಕ್ಕವರು ಹೋಗ್ಬಿಟ್ಟಾಗ ದೊಡ್ಡವ್ರಿಗೆ ಸಂಕಟ ಆಗುತ್ತೆ ಆ ಥರ ಇದು. ನನಗೆ ಐಡಿಯಾ ಇಲ್ಲ, ನನಗೆ ಇತ್ತೀಚೆಗೆ ಮಾತಾಡಿಲ್ಲ. ನನಗೆ 7-8 ತಿಂಗಳಾಯಿತು ನಾನು ಅವ್ರನ್ನ ಮಾತಾಡಿ. ನನಗೆ ಇತ್ತೀಚೆಗೆ ಗೊತ್ತಿಲ್ಲ ಯಾತಕ್ಕೆ ಹೀಗಾಗಿ. ಶೇಷಾದ್ರಿ ಸರ್ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಅಟ್ ಲೀಸ್ಟ್ ಮಕ್ಕಳಾದ್ರು ಹೆಂಡತಿಯಾದ್ರೂ ನೆನಪಾಗಲ್ಲ. ನಮ್ಗೆ ಯಾವಾಗಲೂ ಆ ಥರದ್ದು ಬಂದಾಗ ಯಾರ ಜೊತೆಲಾದರೂ ಮಾತಾಡಿಬಿಟ್ರೆ ಸ್ನೇಹಿತರ ಹತ್ರ ಅದು ಹೊರಟೋಗ್ಬಿಡುತ್ತೆ ಅಂತಾರೆ. ತುಂಬ ಇಂಟ್ರೋವರ್ಟ್ ಮತ್ತು ಮೃದು ಸ್ವಭಾವ. ಹೌದು, ತುಂಬ ಮೃದು ಸ್ವಭಾವ ರೀ, ತುಂಬ ಅಂದರೆ ತುಂಬ. ಅವರಷ್ಟು ಮೃದು ಸ್ವಭಾವ ಸರ್, ಸರ್ ಏನು ಸರ್, ಎಲ್ಲರೂ ಮಕ್ಕಳಿಗೂ ಇಂಥ ಇಷ್ಟರವರೆಗೂ ನೀವು ತಾವು ಅಂತ ಮಾತಾಡಿಕೊಂಡು ಯಾರನ್ನೂ ಹೊರಟು ಮಾಡಿರ್ತಾರೆ, ಯಾರನ್ನೂ ಹೊರಟು ಅವ್ರಿಗವ್ರೆ ಹೊರಟು ಮಾಡಿಕೊಂಡ್ರು. ಸದ್ಯಕ್ಕೆ ಈಗ 2 ಅವರ ಸಕ್ಸಸ್ಫುಲ್ ಸೀರಿಯಲ್ಗಳು, ಒಂದು ಕಡೆ ಕರಿಮಣಿ ಮತ್ತೊಂದು ಕಡೆ ಗಂಗೆ ಗೌರಿ. ಶಾಂತ ಪಾಪಂ ಕೂಡ ಸೀರೀಸ್ 3 ಅವ್ರನ್ನೇ ಅವರೇ ಡೈರೆಕ್ಟ್ ಮಾಡ್ತಾ ಇದ್ರು. ಹೌದು, ಸೊ ಅವೆಲ್ಲವುಗಳ ಹೊರತಾಗಿ ಬೆಳ್ಳಿ ತರೆಯಲ್ಲೂ ಕೂಡ ಪದಾರ್ಪಣೆ ಮಾಡಿ ಅಶೋಕ ಬ್ಲೇಡ್ ಅಂತಕ್ಕಂಥ ಸಿನಿಮಾನ ನಿರ್ದೇಶನ ಮಾಡ್ತಿದ್ರು. ಅದೇ ಮಾಡಿದ್ದೀನಿ ಅಂತ ಹೇಳಿದ್ರು. ಯಾವ್ದರಿಂದ ಹೇಗೆ ಒತ್ತಡ ಆಯಿತು ಗೊತ್ತಿಲ್ಲ. ಇವಾಗ ಕರಿಮಣಿ ಚೆನ್ನಾಗೇ ನಡೀತಿದೆ, ಜನಗಳು ಭಾಳ ಇಷ್ಟಪಡ್ತಾ ಇದ್ರು ಕರಿಮಣಿನ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಟಿ ಆರ್ ಪಿಲಿ ಚೆನ್ನಾಗಿದೆ ಅಂತ ಕೇಳಿದ್ದೀನಿ ನಾನು, ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಇವೆಲ್ಲ ಜಯದ ಹಾದಿಯಲ್ಲಿದ್ದವರು ಯಾವುದೋ ಒಂದು ಕ್ಷಣದಲ್ಲಿ ರಥ ಕೆಳಗೆ ಕೂಟ್ಕೊಂಡ್ರೆ ಕೈ ಚೆಲ್ಲಿ ಕೊಟ್ಬಿಡ್ತಾರಲ್ಲ, ಅದು ಭಾಳ ನೋವು ತರೋ ವಿಚಾರ. ಒಂದು ಕಡೆ ಅವ್ರ ತಂದೆ ಕೂಡ ಬೆಡ್ ರಿಡನ್ ಆಗಿದ್ದಾರೆ, ತಾಯಿ ಕೂಡ ತಂದೆಗೆ 88 ವರ್ಷ ಅವ್ರಿಗೆ ಬಂದಿದ್ದಾನೆ ಅಂತ ತಾಯಿ ಕೂಡ ಫಸ್ಟ್ ಫ್ಲೋರಿಂದ ಕೆಳಗಡೆ ನೋಡ್ತಾ ಇದ್ರು. ಸೊ ತಂದೆಯ ತಾಯಿಯ ಮುಂದೆನೆ ಮಕ್ಕಳು ಹೋಗೋದಿದೆಯಲ್ಲ ಶೋಕ ಇಲ್ಲೊಂದು ಇನ್ನೊಂದಿಲ್ಲ. ಮಂಜು ಇ ವಾಸ್ ಅ ಕ್ಯಾಂಡಿಡೇಟ್ ಫಾರ್ ಎ ಲೈಫ್, ಬಟ್ ಡೆತ್ ಚೋಸ್ ಹಿಮ್ ಅನ್ನೋ ಥರದ. ಅವರು ಬದುಕನ್ನು ಬದುಕಿಗೆ ಕ್ಯಾಂಡಿಡೇಟ್, ಸಾವಿಗೆ ಕ್ಯಾಂಡಿಡೇಟ್ ಅಲ್ಲ, ಸಾವು ತಗೊಂಡ್ಬಿಡ್ತಾ. ಅಶೋಕ ಬ್ಲೇಡ್ ಸಿನಿಮಾ ಬಗ್ಗೆ ಬರ್ತಿದ್ದೀನಿ ಅಂದಾಗ ನಿಮ್ಮ ಹತ್ರ ಏನೋ ಚರ್ಚೆ ಮಾಡಿದ್ರು? ಇಲ್ಲ, ಆ ಥರದ್ದು ಚರ್ಚೆ ಮಾಡಲಿಲ್ಲ. ಅಲ್ಲ, ಇದಕ್ಕೆ ಕರೆದಿದ್ರು, ಮುಹೂರ್ತಕ್ಕೆ ಕರೆದಿದ್ರು, ಮುಹೂರ್ತಕ್ಕೆ ಹೋಗಿದ್ದೆ. ಅದಾದಮೇಲೆ ಆ ಸಿನಿಮಾ ಬಗ್ಗೆ ನಾವು ಏನೂ ಮಾತಾಡಲಿಲ್ಲ. ಯಾಕೆ ಇಷ್ಟು ದಿವಸ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು, ಏನು ನಾನು ಕೇಳೋಕ್ಕಾಗಲ್ಲ ಯಾಕೆ ಅಂತ. ಆಮೇಲೆ ಕನೆಕ್ಷನ್ನು ಮುಂಚೆ ನನ್ನ ಅಸೋಸಿಯೇಟ್ ಆಗಿದ್ದಾಗ ಮನೆಗೆ ಬರೋದು ಇದು ಎಲ್ಲ ಇರ್ತಾಯಿತ್ತು. ಆಮೇಲೆ ಕನೆಕ್ಷನ್ ತಪ್ಪೋಗ್ಬಿಡುತ್ತೆ. ಹೀಗೆ ನೀವು ನನಗೆ ಎಷ್ಟು ದಿವಸ ಗೊತ್ತು, ನಾವು ಮೀಟ್ ಮಾಡಿದ್ರೆ 3 ಸರ್ತಿ ಹಾಗೆ ದೂರ ಇದ್ದಾಗ, ದೂರ ಬೇರೆ ಬೇರೆ ಫೀಲ್ಡ್ ಆದಾಗ ತುಂಬ ಸಂಕಟ ತರುವಂಥದ್ದು ನನಗೆ ಅಂತಿಮ ನೋಡೋದು.